ಉತ್ಪಾದನಾ ವೆಚ್ಚದ ಬಗ್ಗೆ ರೈತನಿಗೆ ಮನವರಿಕೆ ಆದರೆ ಪ್ರತಿಯೊಂದರಲ್ಲೂ ತಾನು ಮಾಡಬಹುದಾದ ಖರ್ಚಿನ ಬಗ್ಗೆ ಅವನಿಗೆ ಅರಿವು ಮೂಡುತ್ತೆ ಅಂತ ಕರ್ನಾಟಕದ ಸುಮಾರು ಅರುವತ್ತು ಶೇಕಡ ಜಿಲ್ಲೆಗಳಲ್ಲಿ ಪಾಯಿಂಟ್ ಐದು ಪರ್ಸೆಂಟ್ ಕೂಡ ಇಂಗಾಲ ಇಲ್ಲ ಸರ್ಕಾರಕ್ಕೆ ಒಂದು ತುಂಡು ಭೂಮಿ ಮಾತ್ರ ಕಾಣಿಸ್ತಾ ಇತ್ತು ಗೆಳೆಯರೆ ಹಸಿರು ಕ್ರಾಂತಿಯ ಮೂಲಕ ಬಂದದ್ದು ಏನೇನು ಪರಿಣಾಮ ಬೀರಿತು ಅನ್ನೋದ್ರ ಬಗ್ಗೆ ಜನರಲ್ಲಾಗಿ ಒಂದಷ್ಟು ಮಾತಾಡಿದರು ನೋಡಿ ಸರ್ಕಾರ ಅದಕ್ಕೆ ತಾನು ಎಲ್ಲ ಜವಾಬ್ದಾರಿಯನ್ನು ತಗೋತೀನಿ ಅನ್ನೋದು ಅಂತ ಅಂದ್ಬಿಟ್ಟು ಅದಕ್ಕೆ ಬೇಕಾದ ಹಲವಾರು ಸಾಂಸ್ಕೃತಿಕ ರಚನೆಗಳನ್ನು ಮಾಡಿತ್ತು ಉದಾಹರಣೆಗೆ ಗೊಬ್ಬರಕ್ಕೆ ಬೇಕಾದಂಥ ಫರ್ಟಿಲೈಝರ್ ಲಾಬಿ ಫ್ಯಾಕ್ಟ್ರಿಗಳು ಇನ್ನು ಅಗತ್ಯ ಬಿದ್ರೆ ಇಂಪೋರ್ಟು ಸಾರದು ತುಂಬ ಆಗಿದೆ ಅಂದರೆ ಸಬ್ಸಿಡಿ ಭತ್ತ ಗೋಧಿ ಕುಂಡ್ಕೊಳಕ್ಕೆ ಬೇಕಾದಂಥ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂಥ ವ್ಯವಸ್ಥೆ ಅದನ್ನು ಹಂಚೋದಕ್ಕೆ ಬೇಕಾದಂಥ ಪಿ ಡಿ ಎಸ್ ಹಿಂಗೆ ಹತ್ತು ಹಲವು ಥರದ ವ್ಯವಸ್ಥೆಗಳನ್ನ ಮಾಡ್ಕೊಂಡಿತ್ತು ಇನ್ನೊಂದು ಕೃಷಿ ವಿಜ್ಞಾನಿಗಳ ದಂಡೆ ಇತ್ತು ಕೃಷಿ ವಿಸ್ತರಣೆ ಅಂತಿತ್ತು ಏನೇನೋ ಮಾಡಿತ್ತು ಅದರ ಮಟ್ಟಿಗೆ ನಾನು ಈ ಕೃಷಿಗೆ ನಾನು ಏನನ್ನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಆದರೆ ಇದು ಎಷ್ಟು ತಾಂತ್ರಿಕವಾಗಿ ಯೋಚನೆ ಇತ್ತು ಈ ಸರ್ಕಾರ ಅಂತಂದರೆ ಸರ್ಕಾರಕ್ಕೆ ಒಂದು ತುಂಡು ಭೂಮಿ ಮಾತ್ರ ಕಾಣಿಸ್ತಾ ಇತ್ತು ಒಂದು ಎಕರೆ ಎರಡು ಎಕರೆ ಆ ಮಣ್ಣಿನ ಪಿ ಎಚ್ ಎಷ್ಟು ಅದರಲ್ಲಿ ಲವಣಾಂಶವಿದೆಯೇ ಪೋಷಕಾಂಶಗಳಿದ್ದಾವೆ ಅದಕ್ಕೆ ಏನು ಬೇಕು ಈ ಮಣ್ಣಿನಲ್ಲಿ ಯಾವ ಬೆಳೆ ಬೆಳಿಬೋದು ಈ ಎಕಲಾಜಿಕಲ್ ಈ ಕೃಷಿ ಭೂ ವಲಯದಲ್ಲಿ ಬೆಳಿಬಹುದಾದಂಥ ಬೆಳೆಗಳು ಯಾವುದು ಮನುಷ್ಯರನ್ನು ನೋಡಲೇ ಇಲ್ಲ ಸರ್ಕಾರ ಸುಮಾರು ನಲವತ್ತು ವರ್ಷದಲ್ಲಿ ಒಂದು ಅರುವತ್ತೈವತ್ತು ಅರುವತ್ತನೇ ಸ್ವೀಯತೆ ಒಂದು ಮೂರು ಕೋಟಿ ಮೂರುವರೆ ಕೋಟಿಯಷ್ಟು ಕೃಷಿ ಕುಟುಂಬಗಳಿತ್ತು ಹಿಡುವಳಿ ಸರಾಸರಿ ಒಂದು ಐದು ಎಕರೆ ಆರು ಎಕರೆ ಏಳು ಎಕರೆ ಎಷ್ಟಿತ್ತು ಈಗ ಒಂದು ಹತ್ತು ವರ್ಷದ ಹಿಂದೆ ಸರ್ಕಾರದ ಹತ್ರ ಅಂಕಿಅಂಶಗಳೆಲ್ಲ ಯಾಕೆಂದರೆ ಅಂಕಿಅಂಶಗಳನ್ನು ಸರ್ಕಾರ ದೂರಿಟ್ಟಿದೆ ಆದರೆ ಹೊರತಾಗಿಯೂ ಇತ್ತೀಚೆಗೆನ ಒಂದು ಅಂದಾಜು ಪ್ರಕಾರ ಸುಮಾರು ಹತ್ತು ಕೋಟಿಯಷ್ಟು ಕಿಡುವಳಿದಾರರಿದ್ದಾರೆ ಏನು ಭೂಮಿ ಜಾಸ್ತಿ ಐತೆ ಭೂಮಿ ಆಗಿಲ್ಲ ವಿಘಟನೆ ಆಗಿದೆ ಚಿಕ್ಕ ಚಿಕ್ಕ ಚಿಕ್ಕದು ಸಣ್ಣ ಅತಿ ಸಣ್ಣ ರೈತರು ಅಂದರೆ ಒಂದು ಎಕರೆ ಒಂದೂವರೆ ಎಕ್ರೆಯಿಂದ ಒಂದು ಮೂರುವರೆ ನಾಲ್ಕು ಎಕರೆವರೆಗೆ ಎರಡು ಹೆಕ್ಟೇರನ್ನ ಸರ್ಕಾರ ಕ್ಲೇಮ್ ಇಲ್ಲ ಅವರ ಸಂಖ್ಯೆ ಸುಮಾರು ಶೇಕಡ ಅರವತ್ತರಷ್ಟಿದೆ ಈ ಅರವತ್ತು ಶೇಕಡ ಸಣ್ಣ ಅತಿ ಸಣ್ಣ ರೈತರು ತಮ್ಮ ಜಮೀನಿನಲ್ಲಿ ನೀರಾವರಿ ಇರುವಂಥದ್ದು ಕೆಲವು ಪಾಕೆಟ್ಗಳಲ್ಲಿರ್ಬೋದು ಉಳಿದ ಕಡೆಯಲ್ಲಿ ಮಳೆಯಾಶ್ರಿತ ಬೆಳೆಯಲ್ಲಿ ತಮಗೆ ಬೇಕಾದ ಆಹಾರ ಬೆಳಕುಳದರಲ್ಲಿ ಸುಸ್ತಾಗ್ಬಿಡ್ತಿದ್ದಾರೆ ಆ ಭೂಮಿ ಎಲ್ಲಿದೆ ಅಂತ ನೀವು ಸರಿಯಾಗಿ ಹುಡ್ಕೊಂಡು ಹೋದರೆ ಆ ಯಾವ ಭೂಮಿಗೂ ಪೋಡಾಗಿಲ್ಲ ಆಗಿಲ್ಲ ಬಹುತೇಕ ಭೂಮಿಗೆ ಆಗಿಲ್ಲ ಒಂದು ಇಪ್ಪತ್ತು ಗುಂಟೆ ಇಲ್ಲಿ ಸಹ ಅದ್ರ ನಮ್ಮ ದಾಯದಿದ್ದು ಸಹ ಅದರ ಪಕ್ಕ ಇನ್ನೊಂದು ಮೂವತ್ತು ಗಂಟೆ ಇದೆ ಸರ್ ಅಂತಾನೆ ಈ ಪರಿಸ್ಥಿತಿಯ ಭೂಮಿಯಲ್ಲಿ ಅವನು ಕೃಷಿ ಮಾಡೋಕ್ಕೆ ಬೇಕಾದ ವ್ಯವಸ್ಥೆ ಏನು ಮಾಡ್ಬೋದು ಸರ್ಕಾರ ಯೋಚನೆ ಮಾಡಿಲ್ಲ ಇದನ್ನೇ ನೋಡಿದರೆ ನೀವು ಒಂದು ಭೂಮಿಯನ್ನು ಕೃಷಿ ಯೋಗ್ಯ ಅಂತ ನೀವು ಹೇಳಬೇಕು ಅಂತಿದ್ರೆ ಅದರಲ್ಲಿ ಸಾವಯವ ಇಂಗಾಲ ಅಂತಿರುತ್ತೆ ಅಂದರೆ ಮಣ್ಣಿನಲ್ಲಿ ಇಂಗಾಲದ ಅಂಶ ಇಂಗಾಲದ ಅಂಶ ಅಂದರೆ ಸೊಪ್ಪು ಸದೆ ಗೊಬ್ಬರ ಆ ಮಣ್ಣಿನಲ್ಲಿ ಸೇರ್ಕೊಂಡಿರ್ಬೇಕು ಆವಾಗ ಅದು ಪೋಷಕಾಂಶಗಳನ್ನು ಗಿಡಕ್ಕೆ ಕೊಡುತ್ತೆ ನೀರನ್ನು ಹಿಡಿದಿಟ್ಟುಕೊಳ್ಳುತ್ತೆ ಫಲವತ್ತತೆಯ ಸಂಕೇತ ಅದು ಈಗ ಒಂದು ನಾಲ್ಕು ಕೆಲವು ವರ್ಷಗಳ ಹಿಂದೆ ಅದರ ಒಂದು ಅಟ್ಲಾಸ್ ತಂತು ಅಟ್ಲಾಸ್ ಅಂದರೆ ಡಯಾಗ್ನೋಸ್ಟಿಕ್ ರಿಪೋರ್ಟ್ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಖನಿಜಾಂಶಗಳಿದ್ದಾವೆ ಅಥವಾ ಸಾಯಿಲ್ ಕಾರ್ಬನ್ ಇಂಗಾಲಂಶ ಇದೆ ಅಂತ ಸಾವಯವ ಇಂಗಾಲ ನೋಡಿರಿ ಅದೇ ಹಾರತ್ತೆ ಕರ್ನಾಟಕ ಸುಮಾರು ಅರುವತ್ತು ಶೇಕಡ ಜಿಲ್ಲೆಗಳಲ್ಲಿ ಪಾಯಿಂಟ್ ಐದು ಪರ್ಸೆಂಟ್ ಕೂಡ ಸಾವಯವ ಇಂಗಾಲ ಇಲ್ಲ ನೀವು ಯಾವುದೇ ಸ್ವಲ್ಪ ಕನಿಷ್ಠ ಜ್ಞಾನ ಇರುವ ಒಬ್ಬ ರೈತನನ್ನು ಕೇಳಿದರೆ ಸಾವಯವ ಇಂಗಾಲದ ಪ್ರಮಾಣ ಎರಡು ಶೇಕಡ ಇಲ್ಲದಿದ್ದರೆ ಅದು ಕೃಷಿ ಯೋಗ್ಯ ಅಲ್ಲ ಯು ಕೆನಾಟ್ ಡೂ ಎನ್ ಅಗ್ರಿಕಲ್ಚರ್ ಅಟ್ ಲಾಸ್ ಇದೆ ಅದನ್ನು ನೋಡಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಈ ಥರ ಜಿಲ್ಲೆಗಳ ಫೋಟೋ ನೋಡಿ ನಿಮಗೆ ಎದೆ ಹಾರತ್ತೆ ಸರ್ಕಾರಕ್ಕೆ ಏನು ಅನಿಸಿಲ್ವೇ ಅನಿಸಿದೆ ಹಲವಾರು ಸಂಘಟನೆಗಳು ಸಾರ್ ನಮ್ಮ ಕೃಷಿ ಭೂಮಿ ಹಸಿರು ಕ್ರಾಂತಿಯ ರಾಸಾಯನಿಕಗಳಿಂದಾಗಿ ಸಂಪೂರ್ಣ ಗುಣಮಟ್ಟ ಕಳ್ಕೊಂಡು ಅದು ಬರಡಾಗಿದೆ ಅಲ್ಲಿನ ಸಾವಯವ ಇಂಗಾಲವನ್ನು ಹೆಚ್ಚು ಮಾಡೋದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿ ಅಂತಂದರೆ ನಮ್ಮ ಸರ್ಕಾರ ಒಂದು ಘೋಷಣೆ ಮಾಡ್ತಾರೆ ಸಾವಯವಂಗಾಲ ಹೆಚ್ಚಿಸೋದಕ್ಕೆ ನಾನು ಭಾಳ ಮುಖ್ಯವಾದ ಕ್ರಮ ಕೈಗೊಳ್ತೀನಿ ಅಂತ ಏನು ಅಂದರೆ ಸಾವಯವ ಇಂಗಾಲ ಹೆಚ್ಚಿಸೋದಕ್ಕೆ ಬೇಕಾದ ಒಂದು ಯೋಜನೆ ಎಷ್ಟು ಕೋಟಿ ಕೊಟ್ಟಿರ್ಬೋದು ಐದು ಕೋಟಿ ಐದು ಕೋಟಿ ಅಂತಂದರೆ ಒಂದು ಬಾರಿ ನಶ್ಯಕ್ಕೂ ಸಾಕಾಗಲ್ಲ ಇಡೀ ರಾಜ್ಯಕ್ಕೆ ಅದೇ ಸರ್ಕಾರ ಒಂದು ಜಾತಿಗೆ ಐವತ್ತು ಕೋಟಿ ಕೊಡುತ್ತೆ ಮತ್ತೊಂದು ಜಾತಿಗೆ ಐನೂರು ಕೋಟಿ ಕೊಡುತ್ತೆ ಅಲ್ಲೆಲ್ಲೋ ಒಂದು ಮೂರ್ತಿ ಮಾಡೋದಕ್ಕೆ ಇನ್ನೂರು ಕೋಟಿ ಕೊಡುತ್ತೆ ಏರ್ಪೋರ್ಟ್ನಲ್ಲೋ ಒಂದು ಪ್ರತಿಮೆ ನಿಲ್ಲಿಸೋದಕ್ಕೆ ನೂರ ಎಂಬತ್ತು ಕೋಟಿ ರೂಪಾಯಿ ಕೊಡುತ್ತೆ ರಾಜ್ಯದ ಮುಕ್ಕಾಲು ಭಾಗದ ಜಮೀನು ಬರಡಾಗಿದೆ ಅದರಲ್ಲಿ ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಿಸಬೇಕು ಅನ್ನುವಂಥ ಭಾಳ ಮುಖ್ಯವಾದ ಯೋಜನೆಗೆ ಐದು ಕೋಟಿ ರೂಪಾಯಿ ಕೊಡುತ್ತೆ ಇದು ಸರ್ಕಾರದ ಆದ್ಯತೆ ಆ ಮಣ್ಣು ಮಣ್ಣಿಗೆ ನೀರು ನೀಡಿಕೊಳ್ಳುವ ಶಕ್ತಿ ಇಲ್ಲ ಆ ಗಿಡಗಳಿಗೆ ಬೇಕಾದ ಚೈತನ್ಯವನ್ನು ಕೊಡುವಂಥ ಫಲವತ್ತತೆ ಇಲ್ಲ ಈ ಸ್ಥಿತಿಯಲ್ಲಿ ಕರ್ನಾಟಕ ಇದೆ ಅದಕ್ಕೆ ಮೂಲ ಕಾರಣ ಯಾವುದು ಅಂತಂದರೆ ಯಾವುದೇ ಮಾರ್ಗದರ್ಶನವಿಲ್ಲದ ವೈಜ್ಞಾನಿಕವಾದಂಥ ಜ್ಞಾನ ನಿಮ್ಮೊಳಗಡೆ ಅಂತರ್ಗತ ಆಗಿರಬೇಕು ಅದಿಲ್ಲದೆ ಬಳಸಿದೆ ಅಂಥದ್ದು ಇವರು ಯಾರು ಆ ಭೂಮಿಯಲ್ಲಿ ಒಂದು ಸಮೃದ್ಧವಾದಂಥ ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್ಕಾರಕ್ಕೆ ಇದು ಗೊತ್ತಿರಬೇಕು ಇದು ಯಾವ ಮಟ್ಟಿಗಿದೆ ಅಂದರೆ ಹೇಳಿದ್ಮೇಲೆ ಒಂದು ಒಳಸುರಿಗಳ ದೃಷ್ಟಿಯಿಂದ ನೋಡಿದ್ರೆ ರಾಸಾಯನಿಕಗಳು ಒಂದು ಕಡೆಯಿಂದ ಬಂತು ಬೀಜ ಜ ಇಲ್ಲಿಂದ ಬಂತು ಅಂದರೆ ಮತ್ತು ಅಲ್ಲಿಲ್ಲೇ ಬಂತು ಸರ್ಕಾರದಿಂದ ಒಂದು ಉದಾಹರಣೆ ಕೊಡ್ತೀನಿ ಕರ್ನಾಟಕ ಸುಮಾರು ಶೇಕಡ ಇಪ್ಪತ್ತರಷ್ಟು ಭಾಗದಲ್ಲಿ ಮಳೆ ಆಶ್ರಿತ ಭತ್ತ ಬೆಳೀತಾರೆ ಮಲೆನಾಡು ಕರಾವಳಿ ಮತ್ತು ಮಲೆನಾಡಿನ ಅಂಚಿನ ಸುಮಾರು ಕೊಳ್ಳೆಗಾಲದಿಂದ ಹಿಡಿದು ನೀವು ಹಾಗೇ ದಾಟ್ಕೊಂಡು ಬಂದರೆ ಗುಂಡ್ಲುಪೇಟೆಯಿಂದ ಹಿಡಿದು ಕೋಟೆ ಪ್ರಿಯಾಪಟ್ನ ಇಡೀ ಕೊಡಗು ಅರ್ಕಲ್ಗೂಡು ಹಾಗೆ ಮೇಲ್ಗಡೆಯವ್ರಿಗೆ ಹೋಗ್ಬೋದು ನೀವು ಯಲಾಪುರ ಮುಂಡ್ಗೋಡು ಇಲ್ಲೆಲ್ಲ ಭತ್ತ ಬೆಳೀತಾರೆ ಆ ಭತ್ತ ಬಿಟ್ಟರೆ ಇನ್ನೊಂದು ಬೆಳೆ ಬೆಳೆಯೋದಿಲ್ಲ ಅವರು ಆ ಭತ್ತದ ಕ್ವಾಲಿಟಿ ಏನು ಅಂತ ನೋಡಿದರೆ ಸರ್ಕಾರವೇ ಅಧಿಕೃತವಾಗಿ ಹೇಳುತ್ತೆ ನಮ್ಮಲ್ಲಿ ಇವತ್ತಿಗೂ ಸ್ಥಳೀಯ ಬೀಜಗಳನ್ನು ಬಳಸುವ ರೈತರ ಸಂಖ್ಯೆ ಶೇಕಡ ಅರುವತ್ತು ಅವ್ರಿಗೆ ಅದನ್ನು ಕೊಂಡ್ಕೊಳ್ಳೋ ಶಕ್ತಿ ಇಲ್ಲ ಹೋಗಲಿ ಈ ಬೀಜದ ಗುಣಮಟ್ಟ ಇದೆಯಾ ಅಂತಂದರೆ ನಾನು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಇನ್ನೊಂದು ಎರಡು ಕಡೆ ರೈತರ ಕೃಷಿ ವಿಜ್ಞಾನಿಗಳಲ್ಲಿ ಕೇಳಿದ್ದೆ ಸರ್ ಆ ಬೀಜ ರೈತರು ನಂಬ್ಕೊಂಡು ಹಾಕ್ತಾ ಇರೋದು ಶುದ್ಧ ಬೀಜಗಳಾಗಿಲ್ಲ ಅಂತ ಎಲ್ಲವೂ ಸ್ಥಳೀಯ ಬೀಜಗಳು ಸರ್ಕಾರ ಆ ಬೀಜದ ಗುಣಮಟ್ಟವನ್ನು ಹೆಚ್ಚಿಸಿ ಅವು ಅಲ್ಲಿ ಸಾಕಷ್ಟು ಸೊಪ್ಪು ಸದೆ ಇದೆ ಅದನ್ನು ಬಳಸಿ ಉತ್ತಮವಾದ ಇಳುವರಿ ತರಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಲ್ಲ ಮಾರ್ಗದರ್ಶನವನ್ನು ಕೊಟ್ಟಿಲ್ಲ ಇದು ಬೀಜದ ಒಂದು ಉದಾಹರಣೆ ಇನ್ನು ಕಂಪನಿ ಬೀಜಗಳ ಅಧ್ವಾನಗಳನ್ನು ನಾವು ಇದ್ದೀವಿ ಪ್ರತಿ ವರ್ಷ ಕನಿಷ್ಠ ಒಂದು ಡಜನ್ ಪ್ರಕರಣಗಳು ಬರ್ತಾ ಇರುತ್ತೆ ಕಳಪೆ ಗುಣಮಟ್ಟದ ಬೀಜ ನಕಲಿ ಬೀಜಗಳನ್ನು ಬಳಸಿ ರೈತರು ನಷ್ಟ ಹೊಂದಿದ್ದಾರೆ ಅದು ಯಾವತ್ತಪ್ಪ ಹಾಕಿದಾಗಲ್ಲ ಹದಿನೈದು ದಿವಸ ಒಂದು ತಿಂಗಳು ಮೊಳಕೆ ಬಂದಿಲ್ಲ ಮೊಳಕೆ ಬಂತು ಅಂತ ಇಟ್ಕೊಳ್ಳಿ ಇಷ್ಟತ್ರ ಬಂದ ಮೇಲೆ ಕಾಯಿ ಕಚ್ಚಲ್ಲ ಏನು ಸರ್ಕಾರಕ್ಕೆ ವ್ಯವಸ್ಥೆ ಇಲ್ಲವೇ ನಮ್ಮ ಆಧಾರ್ಗೆದಾರ್ ಎಂದು ಹಿಡಿದು ಪ್ರತಿಯೊಂದನ್ನು ಲಿಂಕ್ ಮಾಡಿಬಿಟ್ಟು ನೀನು ಇಂತಲ್ಲಿಗೆ ಹೋಗಿದೀಯಾ ಅಂತೂ ಸರ್ಕಾರ ಪತ್ತೆ ಮಾಡಬಲ್ಲದು ಅಂಥದ್ರಲ್ಲಿ ಒಂದು ನಕಲಿ ಬೀಜವನ್ನು ಮಾರೋ ಕಂಪನಿಯನ್ನು ಹಿಡಿದು ಜೈಲಿಗೆ ಹಾಕ್ಸೋಕ್ಕಾಗಲ್ಲ ಕರ್ನಾಟಕದಲ್ಲಿ ನೂರಾರು ಸಾವಿರಾರು ರೈತರು ಪ್ರತಿ ವರ್ಷ ಈ ರೀತಿಯ ನಕಲಿ ಬೀಜದ ಬಲಿಪುಷುಗಳಾಗಿದ್ದಾಗಲೂ ಕೂಡ ಒಬ್ಬನೇ ಒಬ್ಬ ಬೀಜೋತ್ಪಾದಕನಿಗೆ ಒಂದು ಕಂಪನಿಗೆ ಒಬ್ಬ ಮಾರಾಟಗಾರನಿಗೆ ಶಿಕ್ಷೆಯಾದ ಒಂದು ಉದಾಹರಣೆ ಇದ್ದರೆ ಹೇಳಿದ್ದೀನಿ ಈ ಇದನ್ನು ಗಮನಿಸಿದೆ ರೈತ ಎಷ್ಟು ನಿರ್ಬಲನಾಗಿದ್ದಾನೆ ಅಶಕ್ತನಾಗಿದ್ದಾನೆ ಅಂದರೆ ಯಾರೋ ಹೇಳೋದನ್ನು ಕೇಳಿ ತರಬೇಕಾಗ ಅದಕ್ಕೆ ಬಳಸುವಂಥ ಕೀಟನಾಶಕಗಳಿಗೂ ಅಷ್ಟೇ ಯಾವ ವಿಜ್ಞಾನಿಯು ರೈತರ ಹತ್ರ ಹೋಗಿ ಇಂಥ ಬೆಳೆ ಈ ಹಂತದಲ್ಲಿ ಈ ಲಕ್ಷಣಗಳನ್ನು ನಿಂತರೆ ಇದನ್ನು ಬಳಸಿ ಅಂತ ಹೇಳಲ್ಲ ಆ ಹೋಗಿ ತಗೊಂಡ್ಬರ್ತಾನ ನಿರಂಬಳವಾಗಿ ಸರ್ಕಾರ ಈ ಒಂದು ದೊಡ್ಡ ಅನ್ಯಾಯದ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಬಂದಿದೆ ಪಕ್ಕದಲ್ಲೇ ಅವನು ಇದಾನೆ ಸ್ಯಾಂಟ್ರ ರವಿಯ ಪ್ರಕರಣ ಇದ್ದಂಗೆ ಇದು ಕೃಷಿ ಲೋಕದ ಬಗ್ಗೆ ಯಾರು ಗಮನಿಸ್ತಿಲ್ಲ ಅಷ್ಟೇ ಅಲ್ಲಲ್ಲೇ ಓಡಾಡ್ತಿದ್ದಾನೆ ವರ್ಷಗಟ್ಟಲೆಯಿಂದ ಈ ವ್ಯವಹಾರ ನಡ್ಕೊಂಡು ಬರ್ತಾ ಇದೆ ಅದಕ್ಕೆ ಯಾರೋ ಬಲಿಪಶುಗಳಾಗಿದ್ದಾರೆ ಅಂತಿದ್ದಾಗಲೂ ಕೂಡ ಸರ್ಕಾರಕ್ಕೆ ಅದನ್ನು ತಡೆಗಟ್ಟಿ ಒಂದು ಒಂದು ಪಂಚಾಯತ್ ಮಟ್ಟದಲ್ಲಿ ಒಂದು ಕೃಷಿ ಲೋಕವನ್ನು ಮರುಚೇತ ಮುಚ್ಚೇತನಗೊಳಿಸ್ಬೇಕು ಪುನರುಜ್ಜೀವನಗೊಳಿಸ್ಬೇಕು ಅಂತ ಅನ್ನಿಸ್ತಿಲ್ಲ ಈ ಹಿನ್ನೆಲೆಯಲ್ಲಿ ವಿವರಗಳು ಸಾವಿರಾರನ್ನು ಹೇಳ್ಬೋದು ನಾವು ಗೊಬ್ಬರದಲ್ಲಿ ಎಂಥದ್ದಾಗ್ತಿದೆ ಗೊಬ್ಬರ ಸರ್ಕಾರ ಕೊಡುತ್ತೆ ಕೀಟನಾಶಕಗಳ ಬಳಕೆಯಲ್ಲಿ ಎಂಥ ಅನ್ಯಾಯ ಆಗ್ತಿದೆ ಬೀಜದಲ್ಲಿ ರೈತರು ಹೆಂಗೆ ಮೋಸ ಹೋಗ್ತಿದ್ದಾರೆ ಸರ್ಕಾರಕ್ಕೆ ಮೊರೆ ಇಟ್ಟಾಗ ಯಾಕೆ ರೈತರಿಗೆ ಸರಿಯಾದ ಸ್ಪಂದನೆ ಬರಲ್ಲ ಅದರಿಂದಾಗಿ ರೈತರು ಏನು ಅಂದರೆ ಇದನ್ನು ಬಿಟ್ಬಿಡ್ತೀನಿ ಅನ್ನೋ ಸ್ಥಿತಿಯಲ್ಲಿ ಇದ್ದಾರಾ ಇಲ್ಲ ಮತ್ತ ಮತ್ತೆ ಮತ್ತ ಮತ್ತೆ ಅದನ್ನೇ ಪ್ರಯತ್ನಿಸಬೇಕು ಇಂಥ ಒಂದು ಅನಿವಾರ್ಯ ಸಂಕಟದಲ್ಲಿದ್ದಾಗ ಸರ್ಕಾರ ಒಟ್ಟು ನೀತಿ ನಿರೂಪಣೆಯಲ್ಲಿ ಒಂದು ಆದ್ಯಂತವಾದಂಥ ಬದಲಾವಣೆಯನ್ನು ತರಬೇಕು ಅದನ್ನು ಸರ್ಕಾರ ಮಾಡ್ತಿಲ್ಲ ಬೀಜ ಗೊಬ್ಬರ ಕೀಟನಾಶಕಗಳ ಬಳಕೆ ಸಾಲದ ವಿಚಾರ ಆಮೇಲೆ ಮಾತಾಡೋಣ ಭೂಮಿಯ ತನ್ನ ಮಣ್ಣಿನ ಆರೋಗ್ಯದ ಬಗ್ಗೆ ರೈತರಿಗೆ ಇದು ನನ್ನದು ಇದು ನನ್ನ ಬೆಳೆ ನನ್ನ ಅಕ್ಕಪಕ್ಕದ ರೈತರ ಮೂಲಕ ತಾನು ಈ ಮಾಹಿತಿಯನ್ನು ಹಂಚಿಕೊಂಡು ಒಂದು ಸಮುದಾಯವಾಗಿ ಇದನ್ನು ಮಾಡೋಣ ಅನ್ನುವಂಥ ಒಂದು ರಚನೆಯನ್ನು ಒಂದು ಕಾರ್ಯಕ್ರಮವನ್ನು ಸರ್ಕಾರ ಇಟ್ಕೊಂಡಿಲ್ಲ ಇದು ಕಳೆದ ನಲವತ್ತು ವರ್ಷದಿಂದ ಬಂದಂಥ ಫಲಶ್ರುತಿ ಭಾಳ ಸ್ಪಷ್ಟವಾದ ಇದು ಅಂದರೆ ಸರ್ಕಾರಕ್ಕೆ ಈ ಸರ್ಕಾರ ರೈತರನ್ನ ಇಂಥ ದುಸ್ಥಿತಿಗೆ ದೂಡಿದಾಗ ನೈತಿಕವಾಗಿ ನಾನು ಇದಕ್ಕೆ ಹೊಣೆಗಾರ ಅನ್ನೋದನ್ನು ಒಪ್ಕೊಳ್ಳೋಕ್ಕೆ ಸರ್ಕಾರ ತಯಾರಿಲ್ಲ ಮತ್ತು ಇದಕ್ಕೆ ಬೇಕಾದ ಪರಿಹಾರೋಪಾಯಗಳನ್ನು ವ್ಯವಸ್ಥಿತವಾಗಿ ಮಾಡೋದಕ್ಕೆ ಸರ್ಕಾರಕ್ಕೆ ಮನಸ್ಸು ಇದ್ದಂಗೆ ಕಾಣಲ್ಲ ನಾನು ಹಲವಾರು ರಿಸರ್ಚ್ ಆರ್ಟಿಕಲ್ಗಳನ್ನು ಓದ್ತಿದ್ದೆ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಭೂಮಿಯಲ್ಲಿ ಚಿಕ್ಕ ಚಿಕ್ಕದಾಗಿದೆ ರೈತರಿಗೆ ಗುಣಮಟ್ಟದ ಬೀಜ ಸಿಗ್ತಾ ಇಲ್ಲ ರೈತರಿಗೆ ಗುಣಮಟ್ಟದ ಮಾರ್ಗದರ್ಶನ ಇಲ್ಲ ಹೌದು ಏನು ಮಾಡಬೇಕಪ್ಪ ಅಂದರೆ ಖಾಸಗೀಕರಣಗೊಳಿಸಿ ಅಂತ ಮಾತಾಡ್ತಾರೆ ಸಮುದಾಯೀಕರಣಗೊಳಿಸಬೇಕಷ್ಟೇ ಹೊರತು ಖಾಸಗೀಕರಣವಲ್ಲ ಒಂದು ಪಂಚಾಯತಿನ ಒಳಗಡೆ ಇರುವ ಒಂದು ಗ್ರಾಮದ ಒಳಗಡೆ ಇರುವ ಅಷ್ಟು ರೈತರಿಗೆ ನೀವು ನಿಮ್ಮ ಕೃಷಿಯನ್ನು ಹೇಗೆ ಯೋಜಿಸ್ಬೋದು ನಿಮ್ಮ ಮಣ್ಣಿನಲ್ಲಿ ಈ ಸಮಸ್ಯೆಗಳಿದ್ದರೆ ಈ ಮಣ್ಣಿನ ಫಲವತ್ತತೆ ನೀವು ಹೇಗೆ ಹೆಚ್ಚಿಸ್ಬೋದು ನೀವು ಈ ಬೀಜಗಳನ್ನು ನೀವೇ ಮಾಡ್ಕೋಬೋದು ನೀವು ನಿಮ್ಮ ಗೊಬ್ಬರಗಳನ್ನು ಈ ರೀತಿ ತಯಾರಿಸ್ಬೋದು ಸಾಮುದಾಯಿಕವಾಗಿ ಸಾಮೂಹಿಕವಾಗಿ ಇದನ್ನು ನೀವು ಕೈಗೆತ್ಕೊಳ್ಬೋದು ಅನ್ನುವ ಒಂದು ಯೋಜನೆಯನ್ನು ಸರ್ಕಾರ ಮಾಡಿಲ್ಲ ಯಾಕೆಂದರೆ ಅದಕ್ಕೆ ಈ ರೀತಿಯ ವಿಕೇಂದ್ರೀಕರಣದ ಅವಶ್ಯಕತೆ ಇಲ್ಲ ಅಚ್ಚರಿ ಅಂದರೆ ನೂರು ನೂರ ಹತ್ತು ವರ್ಷಗಳ ಹಿಂದೆ ನಾಲ್ವಡಿಯವರು ಇದರ ಬಗ್ಗೆ ಮಾತಾಡ್ತಾರೆ ಮೇಲಿನಿಂದಲ್ಲಪ್ಪ ಇಳಿಸೋದು ಗ್ರಾಮ ಮಟ್ಟದಲ್ಲಿ ಈ ಒಂದು ಅರಿವು ಬರಬೇಕು ಗ್ರಾಮ ಮಟ್ಟದಲ್ಲಿ ಅವ್ರಿಗೆ ಬೇಕಾದಂಥ ಅರಿವು ಕಾರ್ಯಕ್ರಮ ಅವ್ರಿಗೆ ಬೇಕಾದಲ್ಲಿ ಸಿಗುವಂಗೆ ವ್ಯವಸ್ಥೆ ಮಾಡಬೇಕು ಇದು ಅಗ್ಗದ ಸಾಲ ಇನ್ಯಾವುದ್ರ ಮೂಲಕ ಆಗಲ್ಲ ಇಂಟ್ರೆಸ್ಟ್ ಫ್ರೀ ಲೋನ್ ಕೊಡ್ತೀರಿ ಅನ್ನೋದ್ರ ಮೂಲಕ ಅಷ್ಟೇ ಆಗಲ್ಲ ಇದಕ್ಕೆ ಅರಿವನ್ನು ಹೆಚ್ಚಿಸುವಂಥ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು ಇವತ್ತು ಐ ಸಿ ಆರ್ ಏನಿದೆ ಅದರ ಪೂರ್ವಜ ಒಂದು ಸಂಸ್ಥೆಯ ದೊಡ್ಡ ಅಖಿಲ ಭಾರತ ಮಟ್ಟದ ಸಮಾವೇಶ ಆದಾಗ ನಾಲ್ವಡಿಯವರು ಒಂದು ಮಾತಾಡ್ತಾರೆ ನೀವು ರೈತರಿಗೆ ಇನ್ನೇನು ಹೇಳ್ಕೊಡ್ಬೇಡ್ರಪ್ಪ ಉತ್ಪಾದನಾ ವೆಚ್ಚದ ಬಗ್ಗೆ ಹೇಳ್ಕೊಡಿ ಉತ್ಪಾದನಾ ವೆಚ್ಚದ ಬಗ್ಗೆ ರೈತನಿಗೆ ಮನವರಿಕೆ ಆದರೆ ಪ್ರತಿಯೊಂದರಲ್ಲೂ ತಾನು ಮಾಡ್ಬೋದಾದ ಖರ್ಚಿನ ಬಗ್ಗೆ ಅವನಿಗೆ ಅರಿವು ಮೂಡುತ್ತೆ ಅಂತ ಅವ್ರು ಹೇಳಿ ನೂರತ್ತು ವರ್ಷ ಆಯಿತು ಇವತ್ತಿಗೂ ನಮ್ಮ ಸರ್ಕಾರ ಒಂದು ಗ್ರಾಮ ಮಟ್ಟದಲ್ಲಿ ರೈತನಿಗೆ ನಿನ್ನ ಉತ್ಪಾದನಾ ವೆಚ್ಚವನ್ನು ಹಾಕದ ಹೆಂಗಪ್ಪ ಅಂತ ಹೇಳಿಕೊಟ್ಟಿಲ್ಲ ಅದು ಸರ್ಕಾರದ ಅಂಕಿಸಂಖ್ಯೆ ಇಲಾಖೆಯಲ್ಲಿ ಮಾತ್ರ ಲಭ್ಯವಾಗುವಂಥ ಒಂದು ಅಪರೂಪದ ಸಂಗತಿ ಅನ್ನೋಷ್ಟು ಮಟ್ಟಿಗೆ ನಾವಿದ್ದೀವಿ ಈ ಒಂದು ಸಾ ಒಂದು ಸಮುದಾಯವನ್ನು ಒಬ್ಬ ರೈತ ನನ್ನ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗತವಾಗಿ ಒಬ್ಬ ರೈತ ಮತ್ತು ಸಾಮೂಹಿಕವಾಗಿ ಇಡೀ ರೈತರ ಗುಂಪು ಅವರನ್ನು ಅವಲಂಬಿಸಿರುವಂಥ ಮಹಿಳೆಯರಾಗಲಿ ದಲಿತರಾಗಲಿ ಭೂವಿನ ಕಾರ್ಮಿಕರಾಗಲಿ ಇವರು ಎಲ್ಲರನ್ನು ನಿರಂತರವಾಗಿ ಒಂದು ಅಜ್ಞಾನ ಮತ್ತು ಅಸಹಾಯಕತೆಯ ಕೂಪದಲ್ಲಿಟ್ಟು ಸರ್ಕಾರ ಅದಕ್ಕೆ ಕಾಳು ಹಾಕ್ತಾ ಇದೆಯಷ್ಟೇ ಅಂದರೆ ನೀವು ಬ್ರಾಯ್ಲರ್ ಕೋಳಿಗಳನ್ನು ಹೊರಗಡೆ ಬಿಟ್ಟರೆ ಹೆಂಗೆ ಅಂತ ತಾನೇ ನಿರ್ಧರಿಸುವಂಥ ಸ್ವಾತಂತ್ರ್ಯ ಇಲ್ಲ ತನಗೆ ಬೇಕಾದ್ದನ್ನು ಸರ್ಕಾರ ಅಷ್ಟಿಷ್ಟು ಕೊಟ್ಟಾಗ ನೀವು ಅಸಹಾಯಕತೆಗಳನ್ನು ಸ್ವೀಕರಿಸಿ ಬದುಕಬೇಕಾದಂಥ ಒಂದು ಸ್ಥಿತಿಗೆ ಸರ್ಕಾರ ಇಟ್ಟಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ